ತೀವ್ರ ಕುತೂಹಲ ಕೆರಳಿಸಿದಂತಹ ಮಿನಿ ಕದನದ ಫಲಿತಾಂಶ ಪ್ರಕಟವಾಗಿದೆ ಸಂಡೂರು ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಗೆ ಜಯ ಒಂಬತ್ತು ಸಾವಿರದ ಆರುನೂರ ನಲವತ್ತೈದು ಮತಗಳ ಅಂತರದಿಂದ ಗೆದ್ದಿದ್ದಾರೆ ಅನ್ನಪೂರ್ಣ ಬಿಜೆಪಿಯ ಬಂಗಾರು ಹನುಮಂತು ವಿರುದ್ಧ ಅನ್ನಪೂರ್ಣ ತುಕಾರಾಮ್ ಗೆಲುವಿನ ನಗೆ ಬೀರಿದ್ದಾರೆ ಸಂಡೂರು ಕ್ಷೇತ್ರದ ಮೊದಲ ಮಹಿಳಾ ಶಾಸಕಿ ಎಂಬ ಹೆಗ್ಗಳಿಕೆಗೂ ಕೂಡ ಅನ್ನಪೂರ್ಣ ಪಾತ್ರರಾಗಿದ್ದಾರೆ ಮತದಾರರಿಗೆ ನಾನು ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ ಸಂಸದ ಶಾಸಕಿಯಾಗಿ ದಂಪತಿ ಇದ್ದೇವೆ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತೇವೆ ಅಂತ ಹೇಳಿ ಅನ್ನಪೂರ್ಣ ಗೆಲುವಿನ ಬಳಿಕ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಈ ಮೂಲಕ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲ ಶಾಸಕಿಯ ಆಯ್ಕೆಯಾಗಿರುವಂಥದ್ದು ರೆಡ್ಡಿ ವರ್ಸಸ್ ಸಂತೋಷ್ ಲಾಡ್ ಅನ್ನುವಂತಹ ಜಿದ್ದಾಜಿದ್ದಿ ಇತ್ತು ಇಲ್ಲಿ ತೊಂಬತ್ತ್ ಮೂರು ಸಾವಿರದ ಆರುನೂರ ಆರು ಮತಗಳನ್ನು ಅನ್ನಪೂರ್ಣ ಅವರು ಪಡೆದಿದ್ದಾರೆ ಬಿಜೆಪಿಯಿಂದ ಸ್ಪರ್ಧಿಸಿದಂತಹ ಹನುಮಂತು ಬಂಗಾರು ಅವರು ಎಂಬತ್ತ್ ಮೂರು ಸಾವಿರದ ಒಂಬೈನೂರ ಅರವತ್ತ ಒಂದು ಮತಗಳನ್ನು ಪಡೆದಿರುವಂಥದ್ದು

ತುಕಾರಾಮ್ ಅವರು ಏನು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಹಾಗೆಯೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ಜನರಿಗೆ ಯೋಜನೆಗಳನ್ನು ಕಟ್ಟಿದ್ದಾರೆ ಅದೆಲ್ಲ ನಮಗೆ ಒಂದು ಕೂಲಿ ರೂಪದಲ್ಲಿ ಜನ ವಾಪಸ್ ಕೊಟ್ಟೆ ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ನಮಗಿತ್ತು ಜಿದ್ದ ಜಿದ್ದನೆ ಕಣ ಅಂತೂ ನಿಜ ಯಾಕಂದರೆ ಈ ವರ್ಷದಲ್ಲೇ ನಾವು ಸುಮಾರು ಮೂರು ಚುನಾವಣೆಗಳನ್ನು ಜನರು ಮುಂದೆ ಹೋಗಿದ್ದೀವಿ ಎದುರಿಸಿದ್ದೀವಿ ಸಹಜವಾಗೇ ಇರ್ತದೆ ಒಂದು ಬಾರಿ ಅವ್ರಿಗೂ ನಾವು ಒಂದು ಅವಕಾಶ ಕೊಡೋಣ ಅಂತಕ್ಕಂಥದ್ದು ಆದರೂ ಅದನ್ನ ಮೀರಿ ಇವತ್ತು ನಾವು ಗೆಲುವನ್ನು ಸಾಧಿಸಿದ್ದು ಅತ್ಯಂತ ಈಗ ಯಾವೆಲ್ಲ ಅಂಶಗಳು ತಮ್ಮ ಗೆಲುವಿಗೆ ಸಹಕಾರಿಯಾಗಿರ್ಬೋದು ಅಂತ ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಗೈ ಗ್ಯಾರಂಟಿಗಳು ನಮ್ಮ ತುಕಾರಾಮ್ ಅವರು ಹಾಗೇನೆ ನಮ್ಮ ಮಾನ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಮಾಡಿದಂಥ ಅಭಿವೃದ್ಧಿ ಕೆಲಸ ಇವತ್ತು ಸಂತೋಷ್ ಲಾಡ್ ಅವರು ನಮ್ಮ ಕ್ಷೇತ್ರದಿಂದ ದೂರ ಉಳಿದ್ರು ಕೂಡ ನಿರಂತರವಾಗಿ ಇಲ್ಲೆಲ್ಲ ನಾಯಕರ ಜೊತೆಗೆ ಎಲ್ಲ ಮುಖಂಡರ ಜೊತೆಗೆ ಇವತ್ತಿನವರೆಗೂ ಅವರು ಒಡನಾಟ ಇಟ್ಕೊಂಡು ಅವ್ರ ಸಲಹಾ ಸೂಚನೆ ಮಾರ್ಗದರ್ಶನಗಳನ್ನು ಕೊಡ್ತಕ್ಕಂಥದ್ದು ಕ್ಷೇತ್ರದಲ್ಲಿ ಸಂಪೂರ್ಣ ಹಿಡಿತ ಇಟ್ಕೊಂಡಿರೋದು ಹಾಗೆ ತುಕಾರಾಮ್ ಅವರು ಕೂಡ ಇವತ್ತು ಕ್ಷೇತ್ರದಲ್ಲಿ ಸಂಪೂರ್ಣವನ್ನು ಹಿಡಿತ ಇಟ್ಕೊಂಡು ಅಭಿವೃದ್ಧಿ ಕೆಲಸಗಳಿಗೆ ಒತ್ತು ಕೊಟ್ಟು ಇವತ್ತು ಕೆಲಸ ಮಾಡಿರ್ತಕ್ಕಂಥದ್ದು ಇವೆಲ್ಲ ಇವತ್ತು ನಮಗೆ ಪ್ಲಸ್ ಆಯಿತು ಹಾಗೆಯೇ ನಮ್ಮ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಮುಖಂಡರಲ್ಲಿ ಇರ್ತಕ್ಕಂಥ ಒಗ್ಗಟ್ಟು ಏನಿತ್ತು ನಮ್ಮ ನಮ್ಮ ಪಕ್ಷದ ಪರವಾಗಿ ನಾವೆಲ್ಲ ಒಗ್ಗಟ್ಟಾಗಿ ಒಂದು ಮನೆಯವ್ರ ಕುಟುಂಬ ಕೆಲಸ ಮಾಡಿದ್ವಿ ಅವತ್ತು ಇವತ್ತು ನಮಗೆ ಫಲ ಕೊಟ್ಟು ಸಂಡೂರು ಕ್ಷೇತ್ರದಲ್ಲಿ ಸಂಡೂರು ಕ್ಷೇತ್ರದ ಇತಿಹಾಸದಲ್ಲಿ ಮೊದಲೇ ಬಾರಿಗೆ ಮಹಿಳಾ ಶಾಸಕ ಆಗಿರುವಂಥದ್ದು ಮೇಡಮ್ ಹೇಗೆ ಫೀಲ್ ಆಗ್ತಿದೆ ಮೇಡಮ್ ಅಂತ ಈ ಕ್ಷಣ ಇದು ಸಂಡೂರಿನ ಇತಿಹಾಸದಲ್ಲೇ ಮೊಟ್ಟೆ ಮೊದಲೇ ಬಾರಿಗೆ ಒಬ್ಬ ಮಹಿಳೆಗೆ ಇಲ್ಲಿ ನಮ್ಮ ಜನ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು ನನ್ನ ಭುಜದ ಮೇಲಿನ ಭಾರ ಹೆಚ್ಚಾಗಿದೆ ಅಂತೇಳಿ ನನಗೆ ಅನಿಸ್ತಾ ಇದೆ ಯಾಕಂದ್ರೆ ಎಷ್ಟೋ ನಿರೀಕ್ಷೆಗಳು ಇಟ್ಕೊಂಡು ಇವತ್ತು ನನ್ನ ನಾರ್ಸ್ ಕಳಿಸಿದರೆ ಅವ್ರ ನಿರೀಕ್ಷೆಗಳಿಗೂ ಮೀರಿ ನಾನು ಆ ನ್ಯಾಯ ಮುಂದಿನ ದಿನಗಳಲ್ಲಿ ಮಾಡಬೇಕು ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಯಾವೆಲ್ಲ ಕನಸುಗಳನ್ನ ಕಟ್ಕೊಂಡಿದ್ದೀರಿ ಅಂತ ನಾನು ಕ್ಷೇತ್ರದ ಆ ಮೊಟ್ಟ ಮೊದಲೇ ಬಾರಿಗೆ ನಮ್ಮ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲೊಂದು ಪೂರ್ಣಗೊಳಿಸಬೇಕು ಹಾಗೆಯೇ ನಮ್ಮ ಸಂಡೂರು ಬಸ್ ಸ್ಟ್ಯಾಂಡ್ ಒಂದು ಪೂರ್ಣಗೊಳಿಸಬೇಕು ಹಾಗೆಯೇ ಮಹಿಳೆಯರಿಗೆ ಕೌಶಲ್ಯಾಭಿವೃದ್ಧಿ ತರಬೇತಿ ಕೇಂದ್ರಗಳನ್ನು ಮಾಡಿಸ್ತಕ್ಕಂಥದ್ದು ಹಾಗೆಯೇ ಯುವಕರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಗಳ ಮೂಲಕ ಅವ್ರನ್ನ ಆರ್ಥಿಕವಾಗಿ ಸಬಲರನ್ನು ಮಾಡಬೇಕು ಅವರು ತಮ್ಮ ಸ್ವಂತ ಕಾಲ ಮೇಲೆ ತಾವು ನಿಂತು ಜೀವನ ಮಾಡ್ತಕ್ಕಂಥ ಒಂದು ಯೋಜನೆಗಳನ್ನು ನಾವು ಮಾಡ್ಕೊಂಡಿದ್ವಿ ಇವನ್ನೆಲ್ಲ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಯೋಜನೆ ಇದೆ ಅದನ್ನೆಲ್ಲ ಮುಂದಿನ ದಿನ ದಿನಗಳಲ್ಲಿ ನಮ್ಮ ಮಾನ್ಯ ಸಂಸದರ ಒಂದು ಸಹಕಾರದೊಂದಿಗೆ ಇವನ್ನೆಲ್ಲ ಪೂರ್ಣಗೊಳಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಆದ್ರೆ ಇದಿಷ್ಟು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ಗೆಲುವು ಅನ್ನಪೂರ್ಣ ಅನ್ಪೂರ್ಣ ಅವರು ಹೇಳುವಂತ ಮಾತು ಕ್ಯಾಮ್ರಾ ಪರ್ಸನ್ ಚೇತನ್ ಕುಮಾರ್ ಚೋತ ಅಮರೀಶ ಪಬ್ಲಿಕ್ ಟಿವಿ ಬಳ್ಳಾರಿ ಸಂಡೂರಿನ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಮ್ ಅವರಿಗೆ ಬೈ ಎಲೆಕ್ಷನ್ನಲ್ಲಿ ಗೆಲುವಾಗಿದೆ ಗೆಲುವಿನ ಬಳಿಕ ತಮ್ಮ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸಂಭ್ರಮಾಚರಣೆ ಹೇಗಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಕಾರ್ಯಕರ್ತರ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಸಂಡೂರು ಸೋಲಿನ ಬಗ್ಗೆ ಜನಾರ್ದನ್ ರೆಡ್ಡಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಐದು ಸಾವಿರ ಓಟುಗಳಿಂದ ಗೆಲ್ಲುವಂತಹ ವಿಶ್ವಾಸವನ್ನು ಹೊಂದಿದ್ದೆ ಕಾಂಗ್ರೆಸ್ನವರು ನೂರು ಕೋಟಿಗೂ ಹೆಚ್ಚು ಹಣವನ್ನು ಈ ಕ್ಷೇತ್ರದಲ್ಲಿ ಖರ್ಚು ಮಾಡಿದ್ದಾರೆ ಗ್ಯಾರಂಟಿ ಯೋಜನೆಗಳ ಹಣವನ್ನು ಮೂರು ಕ್ಷೇತ್ರಗಳಿಗೂ ಕೂಡ ಹಂಚಿದ್ದಾರೆ ಅಂತೇಳಿ ರೆಡ್ಡಿ ಹೇಳಿದ್ದಾರೆ ಸೋಲಿನ ಬಳಿಕ ಜನಾರ್ದನ್ ರೆಡ್ಡಿ ಅವರು ಮೊದಲ ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು ಬಂಗಾರು ಹನುಮಂತು ಅವರು ಜನಾರ್ದನ್ ರೆಡ್ಡಿ ಅವರ ಆಪ್ತರು ಕೂಡ ಆಗಿದ್ರು ಈ ಕರ್ನಾಟಕ ರಾಜ್ಯದಲ್ಲಿ ಎರಡು ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗ್ಯಾರಂಟಿ ಅಮೌಂಟನ್ನು ನಿಲ್ಲಿಸುವ ಒಂಬತ್ತು ತಿಂಗಳಾಯಿತು ಈ ಮೂರೇ ವಿಧಾನಸಭಾ ಕ್ಷೇತ್ರಗಳಿಗೆ ಸೊಂಡೂರು ಸಿಗ್ಗಾವಿ ಚನ್ನಪಟ್ಟಣ ಇಲ್ಲಿ ಮಾತ್ರ ಗ್ಯಾರಂಟಿ ಅಮೌಂಟನ್ನು ಮೂರು 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 ಕತ್ತಂದರೆ ಆರು ಆರು ಸಾವಿರ ರೂಪಾಯಿ ಅಮೌಂಟನ್ನು ನಾಳೆ ಪೋಲಿಂಗ್ ಇದೆ ಅಂದರೆ ಮುಂಚೆ ದಿನ ಒಬ್ಬೊಬ್ಬ ಮಹಿಳೆ ಅಕೌಂಟಿಗೆ ಆರು ಸಾವಿರ ರೂಪಾಯಿ ಹಾಕಿದ್ರು ಇಡೀ ರಾಜ್ಯಕ್ಕೆ ಕೊಟ್ಟಿಲ್ಲ ಅವ್ರಿಗೆ ಈ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಮಾತ್ರ ಮೂರು ಮೂರು ಕತ್ತುಗಳಂದ್ರೆ ಆರು ಆರು ಸಾವಿರ ಹಣ ಕೇವಲ ಈ ಮೂರೇ ವಿಧಾನಸಭಾ ಕ್ಷೇತ್ರಗಳಿಗೆ ನಾಳೆ ಬೆಳಿಗ್ಗೆ ಪೋಲಿಂಗ್ ಇದೆ ಅಂದರೆ ಮುಂಚೆ ದಿನ ಆರು ಸಾವಿರ ರೂಪಾಯಿ ಒಬ್ಬೊಬ್ಬ ಮಹಿಳೆ ಅಕೌಂಟಿಗೆ ಹಾಕಿದ್ರು ಅಂದರೆ ಅವ್ರ ಗ್ಯಾರಂಟಿಗಳು ಇಡೀ ರಾಜ್ಯಕ್ಕೆ ಕೊಡಬೇಕಾಗಿತ್ತಲ್ಲ ಅಂದರೆ ಎಂಟೆಂಟು ತಿಂಗಳು ಬಂದ್ ಮಾಡಿ ಕೇವಲ ಈ ಮೂರೇ ವಿಧಾನಸಭಾ ಕ್ಷೇತ್ರಗಳಿಗೆ ಅವರು ಅಮೌಂಟನ್ನು ಹಾಕಿರುವಂಥದ್ದು ಆದರೆ ನಿಮಗೆ ಅವರು ಗ್ಯಾರಂಟಿ ಏನು ಕಾರಣ ಹೇಳ್ತೀವಿ ಸರ್ ಇವತ್ತು ಸೊಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹಗ್ಲು ರಾತ್ರಿ ದುಡಿದಂಥ ನಮ್ಮ ಕಾರ್ಯಕರ್ತರು ಸುಮಾರು ಎಂಬತ್ತು ಸಾವಿರ ಮತ ಅದಕ್ಕೆ ಹೆಚ್ಚು ತಂದುಕೊಟ್ಟಿದ್ದಾರೆ ಹಂಗಾಗಿ ಇದನ್ನ ನಾವು ಸೋಲು ಅಂತಂದೇಳಿ ಒಪ್ಪಿಕೊಳ್ಳೋದಲ್ಲ ಯಾಕಂದರೆ ನಾವು ಚುನಾವಣೆ ಮಾಡಿರೋದು ಸಂತೋಷ್ ಲಾಡೋರು ಮತ್ತು ತುಕಾರಾಮ್ನವ ವಿರುದ್ಧ ಅಲ್ಲ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ಯಾಕಂದರೆ ಇವತ್ತು ಎಲ್ಲ ಹೋಬಳಿ ಮತ್ತು ಗ್ರಾಮ ಪಂಚಾಯತ್ ವ್ಯ ಎಲ್ಲ ಸಚಿವರು ಮತ್ತು ಶಾಸಕರು ಬಂದು ಅಕ್ರಮವಾಗಿ ಅನದಾನ ಒಳನೆ ಹರಚಿದರು ಹಾಗಾಗಿ ಈ ಒಂದು ಚುನಾವಣೆಯಲ್ಲಿ ನಾವು ಗೆದ್ದಿದೀವಿ ಅಂತಂದೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಜೊತೆಗೆ ಮುಂಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಶಾಸಕರು ಇದು ಸಂಘದ ರಾಗಿ ಆಗ್ತಾರಂತಂದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವರು ಮತ್ತು ನಮ್ಮ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶನವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರನವರು ಮತ್ತು ನಮ್ಮ ಜನಾರ್ದೆಡ್ಡಿ ಅಣ್ಣನವರಿಗೆ ಕೂಡ ಒಂದು ಮಾತು ಹೇಳಿದ್ದೆ ಪಕ್ಷ ಯಾವಾಗ ನನಗೆ ಈ ಟಿಕೆಟನ್ನು ಘೋಷಣೆ ಮಾಡಿತು ಸಂಡೂರು ವಿಧಾನಸಭಾ ಕ್ಷೇತ್ರ ಗೆದ್ದು ಬಂದು ಪಕ್ಷಕ್ಕೆ ಅರ್ಪಿಸ್ತೀನಿ ಅಂತ ಹೇಳಿದ್ದೆ ಆದರೆ ಈ ಸೋಲಿನ ಹೊಣೆ ಒತ್ತವನ್ನು ಸಂಪೂರ್ಣ ನಾನು ಹೊತ್ತುಕೊಳ್ತೇನೆ ಮತ್ತು ಈ ಒಂದು ಸೋತರದಿಂದ ಅವರನ್ನು ಕ್ಷಮೆ ಕೇಳ್ತಾ ಮುಂದಿನಗಳಲ್ಲಿ ಪಕ್ಷ ಸಂಘಟನೆ ಮಾಡ್ತಾ ನಮ್ಮ ಸಂಡೂರು ಕ್ಷೇತ್ರದ ಮತ್ತರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳು ಕೇಳ್ತಾ ನಾನು ಎರಡು ಮಾತು ಮುಗಿಸ್ತಿದ್ದೆ ಕಾಂಗ್ರೆಸ್ ಅಂದರೆ ಭದ್ರಕೋಟೆ ಸಂಡೂರು ಆ ಆ ಸಮಯದಲ್ಲಿ ನೀವು ಈ ಪರಿ ಪೈಪಿಟ್ಬಿಟ್ರಿ ಇದರಲ್ಲಿ ಏನು ನೀವು ರಾಜಕಾರಣ ಇದ್ದೇ ಇಲ್ಲ ಆದರೂ ಇಲ್ಲಿ ಒಂದು ಕಡೆ ಪೈಪೋಟೆ ಅಂತ ಏನು ಇವತ್ತು ಸಂಡೂರು ಹೃದಯ ಭಾಗ ಅಂತಂದರೆ ಪಟ್ಟಣ ಸಂಡೂರು ಇವತ್ತು ಎರಡು ಸಾವಿರ ಲೀಡ್ ಕೊಟ್ಟಿದ್ದೆ ಸಂಡೂರು ಮತ್ತು ಸ್ವತಃ ತುಕಾರಾಮನವರ ಊರು ಕೂಡ ನಮಗೆ ಲೀಡ್ ಕೊಟ್ಟಿದೆ ಇವತ್ತು ಯಶವನಗರ ಜಿಲ್ಲಾ ಪಂಚಾಯತಿ ಚೋನೂರು ಮತ್ತು ದೇವಗಿರಿ ಜಿಲ್ಲಾ ಪಂಚಾಯಿತಿ ನಮ್ಗೆ ಲೀಡ್ ಕೊಟ್ಟಿದೆ ಎಲ್ಲಿ ನಮ್ಮ ಮುಸ್ಲಿಂ ಸಮುದಾಯ ಮತ್ತು ಗುರುವ ಸಮುದಾಯ ಇರ್ತಕ್ಕಂಥ ಮತ್ತು ಶಿವರಾಜ್